ಪ್ರಪಂಚದಲ್ಲಿ ಮಾನವನ ಬದುಕಿಗೆ ನೀರು, ಗಾಳಿ ಮತ್ತು ಬೆಳಕು ಅತ್ಯವಶ್ಯಕವಾದುದು. ಮೋಡಗಳ ಘರ್ಷಣೆಯಿಂದ ಮಳೆಯಾಗಿ ಕೆರೆ ಕಟ್ಟೆಗಳು ತುಂಬಿ ಹರಿಯುತ್ತದೆ. ಅದಲ್ಲದೆ ಗಿಡ ಮರಗಳು ಸಮೃದ್ಧಿಯಾಗಿ ಬೆಳೆಯಲು ಸಹಕಾರಿಯಾಗಿ ಎಲ್ಲೆಡೆ ಹಚ್ಚ ಹಸಿರಿನಿಂದ ಕೂಡಿ ಕಣ್ಣಿಗೆ ಮುದ ನೀಡುತ್ತದೆ. ಅದಲ್ಲದೆ ಮನುಷ್ಯನು ಉಸಿರಾಡಲು ಉತ್ತಮ ಗಾಳಿಯನ್ನು ಸಹ ನೀಡುತ್ತದೆ. ಮನುಷ್ಯನು ಮಳೆ ನೀರನ್ನ ಸಂರಕ್ಷಿಸಲು ಹಲವಾರು ಮಾರ್ಗಗಳನ್ನ ಕಂಡುಕೊಂಡಿದ್ದಾನೆ. ಉದಾಹರಣೆಗೆ ಹೇಳೋದಾದ್ರೆ ದೊಡ್ಡ ದೊಡ್ಡ ಜಲಾಶಯಗಳನ್ನ ಮತ್ತು ಕೆರೆ ಕಟ್ಟೆಗಳನ್ನ ನಿರ್ಮಿಸಿ ನೀರನ್ನ ಶೇಖರಿಸಿ ಮತ್ತು ಅದನ್ನ ಸಂರಕ್ಷಿಸಿ ಬೇಸಿಗೆ ಕಾಲದಲ್ಲಿ ತಮ್ಮ ದಿನನಿತ್ಯದ ಬಳಕೆಗೆ ಉಪಯೋಗಿಸುವುದು ಸಾಮಾನ್ಯವಾಗಿದೆ. ಹೆಚ್ಚುತ್ತಿರುವ ಜನಸಂಖ್ಯೆ, ನಗರೀಕರಣ ಮತ್ತು ಗಿಡಮರಗಳನ್ನ ನಾಶ ಮಾಡುವುದು, ಇದೆಲ್ಲವೂ ಪ್ರಕೃತಿ ವಿಕೋಪಕ್ಕೆ ಕಾರಣವಾಗುತ್ತಿದೆ. ಒಬ್ಬ ಮನುಷ್ಯನಿಗೆ ಒಂದು ವರ್ಷಕ್ಕೆ ಅಂದಾಜು 50,000 ಲೀಟರ್ ನೀರನ್ನು ಗೃಹ ಬಳಕೆಗಾಗಿ ಉಪಯೋಗಿಸುತ್ತಿದ್ದಾನೆ. ಘನ ತ್ಯಾಜ್ಯ ನಿರ್ವಹಣೆ ಮತ್ತು ವಿಲೇವಾರಿ ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಬಹಳ ದೊಡ್ಡ ಸಮಸ್ಯೆಯಾಗಿಯೇ ಉಳಿದಿದೆ. ದಿನನಿತ್ಯ ಉಪಯೋಗಿಸಿದ ದ್ರವ ತ್ಯಾಜ್ಯವನ್ನ ಚರಂಡಿಗಳ ಮೂಲಕ ನದಿಯಂತೆ ಹರಿದು ಹೋಗಿ ಊರುಗಳ ಆಚೆ ಕೆರೆಯಾಗಿ ನಿಲ್ಲುತ್ತದೆ. ಕಪ್ಪು ನೀರು ಅಥವಾ ದ್ರವ ತ್ಯಾಜ್ಯವನ್ನ ಎಲ್ಲೆಂದರಲ್ಲಿ ಹರಿದು ಬಿಡುವುದರಿಂದ ಮನುಷ್ಯನ ಆರೋಗ್ಯದ ಮೇಲೆ ಹೆಚ್ಚಿನ ಪರಿಣಾಮ ಬೀರುವುದು. ಈ ರೀತಿ ವ್ಯಯವಾಗುವ ನೀರನ್ನ ಸಂರಕ್ಷಿಸಿ ಮರುಬಳಕೆ ಮಾಡುವುದರಿಂದ ಪ್ರಕೃತಿ ನಾಶವಾಗದಂತೆ ಹಾಗೂ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನ ಸ್ವಚ್ಛ ಸುಂದರವಾಗಿ ಕಾಪಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಮಳೆ ನೀರನ್ನ ಶೇಖರಿಸಿ ಸಂರಕ್ಷಿಸಿ ಅದನ್ನ ಗೃಹೋಪಯೋಗಕ್ಕೆ ಬಳಸಿದ ದ್ರವ ತ್ಯಾಜ್ಯವನ್ನ ಮರುಬಳಕೆಯಲ್ಲಿ ಯಶಸ್ಸು ಕಂಡಿರುವ ಮೈಸೂರಿನ ರೂಪಾನಗರದ ನಿವಾಸಿಯಾದ ನಿವೃತ್ತ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಯುಎನ್ ರವಿಕುಮಾರ್ ಅವರು. ಪ್ರೊಫೆಸರ್ ಯುಎನ್ ರವಿಕುಮಾರ್ ಅವರು ಒಬ್ಬ ಪರಿಸರ ಕಾಳಜಿಯುಳ್ಳ ಮೃದು ಸ್ವಭಾವದ ವ್ಯಕ್ತಿ. ಸದಾ ಹಸನ್ಮುಖಿಯಾಗಿರುವ ಇವರು ಚಿಕ್ಕಂದಿನಿಂದಲೇ ಗಿಡ, ಮರ, ಪ್ರಾಣಿ, ಪಕ್ಷಿಗಳ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ಹೊಂದಿದ್ರು. ಪ್ರೊಫೆಸರ್ ಯುಎನ್ ರವಿಕುಮಾರ್ ಅವರ ಮನೆಯು ಹಚ್ಚ ಹಸಿರಿನಿಂದ ಕೂಡಿದ್ದು, ತಮ್ಮ ಮನೆಗೆ ದಿನನಿತ್ಯದ ಬಳಕೆಗಾಗಿ ಬೇಕಾಗಿರುವಂತಹ ಸುಂದರವಾದ ಹೂವುಗಳು, ವಿವಿಧ ಬಗೆಯ ತಾಜಾ ಸೊಪ್ಪು, ಹಣ್ಣು ಮತ್ತು ತರಕಾರಿಗಳನ್ನ ತಾವೇ ಬೆಳೆದುಕೊಳ್ಳುತ್ತಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಮಳೆ ನೀರು ಮತ್ತು ಗೃಹೋತ್ಪಾದಿತ ತ್ಯಾಜ್ಯ ನೀರಿನ ಮರುಬಳಕೆ ಹಾಗೂ ವಿಲೇವಾರಿ. ನೀರಿನ ನಿರ್ವಹಣೆ ಮಾಡಲಿಕ್ಕೆ, ಸಮರ್ಪಕವಾಗಿ ನಿರ್ವಹಣೆ ಮಾಡಲಿಕ್ಕೆ ನಮ್ಮ ಮಟ್ಟದಲ್ಲಿ ಏನು ಮಾಡೋಕ್ಕಾಗುತ್ತೆ ನಾವೆಲ್ಲ ಪ್ರಯತ್ನ ಮಾಡಲೇಬೇಕು ಮನೆ ಮಟ್ಟದಲ್ಲಿ. ಯಾಕೆಂದರೆ ದೊಡ್ಡ ಮಟ್ಟದಲ್ಲಿ ಆಗಬೇಕಾದ್ರೆ ಸಣ್ಣ ಮಟ್ಟದಲ್ಲಿ ಪ್ರಯತ್ನ ಆಗಿ ಯಶಸ್ವಿ ಆದರೆ ದೊಡ್ಡ ಮಟ್ಟದಲ್ಲಿಯೂ ಆಗುತ್ತೆ. ಸಣ್ಣ ಮಟ್ಟದಲ್ಲಿ ಅಂದರೆ ಒಂದು ಮನೆ, ಒಂದು ಅತಿ ಸಣ್ಣ ಮಟ್ಟ ಅಂದರೆ ಒಂದು ಮನೆ ಮಟ್ಟದಲ್ಲಿ ಆಗಲಿಕ್ಕೆ ಸಾಧ್ಯ ಇದೆಯಾ ಅಂತ, ಖಂಡಿತ ಸಾಧ್ಯ ಇದೆ. ನೀರಿನ ಬಳಕೆ ನಗರೀಕರಣ ಆಗ್ತಾ ಆಗ್ತಾ ನೀರಿನ ಬಳಕೆ ಜಾಸ್ತಿ ಆಗ್ತಿದೆ. ಒಬ್ಬರಿಗೊಂದು ವರ್ಷಕ್ಕೆ 50,000 ಲೀಟರ್ ಬಳಕೆ ಆಗುತ್ತೆ. ನನ್ನ ಮನೆಯಲ್ಲಿ ಇವತ್ತು 4 ಜನ ಇದ್ದಾರೆ ಅಂದರೆ ಅದರಲ್ಲಿ 2 ಲಕ್ಷ ಲೀಟರ್ ನೀರು ಬೇಕಾಗುತ್ತೆ. ಇದರಲ್ಲಿ ನಾವು ಬಳಕೆ ಮಾಡಿದ ನೀರೆಲ್ಲ ವೇಸ್ಟ್ ವಾಟರ್ ಅಂತ ಗಲೀಜು ನೀರಾಗಿ ಹೊರಗಡೆ ಹರಿದು ಹೋಗ್ತಾ ಇರುತ್ತೆ. ನಾವು ಅದನ್ನು ಸುವೇಜ್ ಅಂತ ಒಂದೇ ಜಾತಿಯ ನೀರನ್ನಾಗಿ ಮಾಡಿ ದೊಡ್ಡ ಸಮಸ್ಯೆಯನ್ನು ನಿರ್ಮಾಣ ಮಾಡ್ಕೊಂಡ್ಬಿಡ್ತಾ ಇದ್ದೀವಿ. ಹಾಗಿದ್ರೆ ಮನೆ ಮಟ್ಟದಲ್ಲಿ ಏನು ಮಾಡ್ಬೋದು? ನಾವು ಉತ್ಪಾದನೆ ಮಾಡೋ ನೀರು, ಬಳಕೆ ಮಾಡೋ ನೀರು ಬೇರೆ ಬೇರೆ ಜಾತಿಯ ಗುಣಮಟ್ಟದ ನೀರುಗಳಿರುತ್ತೆ. ಶೌಚಾಲಯದಲ್ಲಿ ಬಳಕೆ ಮಾಡೋ ನೀರು ತುಂಬ ಕ್ರಿಮಿಗಳಿರೋದ್ರಿಂದ ನಾವೇನು ಮಾಡೋಕ್ಕಾಗಲ್ಲ, ಅದನ್ನು ಮುಂದೆ ಕಳಿಸ್ಬೋದು, ಕೇಂದ್ರೀಕೃತ ಸಂಸ್ಕರಣಾ ಕೇಂದ್ರಕ್ಕೆ ಕಳಿಸ್ಬಿಡೋದು. ಹಾಗೆ ಮನೆಯಲ್ಲಿ ಉತ್ಪಾದನೆ ಆಗುವಂಥ ಇನ್ನೊಂದು ಬಗೆಯ ನೀರು ಕಂದು ನೀರು ಅಂತ ಹೇಳ್ತೀವಿ. ಅಡುಗೆ ಮನೆಯ ತ್ಯಾಜ್ಯ ನೀರಿರ್ಬೋದು, ಬಟ್ಟೆ ಒಗೆಯೋ ನೀರಿರ್ಬೋದು, ಪಾತ್ರೆ ತೊಳೆಯೋದು, ಸ್ನಾನದ ನೀರು, ಇವುಗಳು ಭಾಳ ಕಲ್ಮಶ ಜಾಸ್ತಿ ಆಗಿರಲ್ಲ, ಇದನ್ನು ಶುದ್ಧಿಗೊಳಿಸೋದು ಸುಲಭ. ಆ ಥರ ಏನಾದರೂ ಮಾಡಿದರೆ ನಾವು ಮನೆ ಮಟ್ಟದಲ್ಲಿ ಆ ನೀರನ್ನ ಪುನರ್ಬಳಕೆ ಮಾಡ್ಬೋದು. ಪ್ರೊಫೆಸರ್ ಯುಎನ್ ರವಿಕುಮಾರ್ ಅವರು 3 ವರ್ಷಗಳ ಹಿಂದೆ ನಿರ್ಮಿಸಿದ ತಮ್ಮ ಮನೆಗೆ ಸುಸಜ್ಜಿತ ಮಳೆ ನೀರು ಶೇಖರಣೆ ಮತ್ತು ದ್ರವ ತ್ಯಾಜ್ಯ ಘಟಕದ ವಿನ್ಯಾಸ ಮಾಡಿ ಜೊತೆಗೆ ಮನೆಯ ಸುತ್ತ ಇಂಗು ಗುಂಡಿಗಳನ್ನ ನಿರ್ಮಾಣ ಮಾಡಿರುತ್ತಾರೆ. ಮಳೆ ಬಿದ್ದ ಸಂದರ್ಭದಲ್ಲಿ ಮನೆಯ ಛಾವಣಿಯ ಹೆಂಚಿನ ಮೇಲೆ ಬಿದ್ದ ಮಳೆ ನೀರು ಕೊಳವೆಗಳ ಮುಖಾಂತರ ಹಾದು ಮರಳಿನಿಂದ ಕೂಡಿದ ಶುದ್ಧೀಕರಣ ಘಟಕದಿಂದ ಹಾದು 11,000 ಲೀಟರ್ನ ಸಾಮರ್ಥ್ಯವುಳ್ಳ ನೀರಿನ ತೊಟ್ಟಿಯ ಒಳಗೆ ತುಂಬಿಕೊಳ್ಳುತ್ತದೆ.
ಮಳೆಗಾಲದಲ್ಲಿ ಶುದ್ಧೀಕರಿಸಿದ ಮಳೆ ನೀರನ್ನ ಗೃಹ ಬಳಕೆಗೆ ಹೆಚ್ಚಾಗಿ ಬಳಸ್ತಾರೆ. ಬೇಸಿಗೆ ಮತ್ತು ಚಳಿಗಾಲದಲ್ಲಿ ಅಡುಗೆ ಮತ್ತು ಕುಡಿಯಲು ಮಾತ್ರ ಉಪಯೋಗಿಸುತ್ತಾರೆ. ಇದರ ಜೊತೆಗೆ ಬೋರ್ವೆಲ್ ನೀರಿನ ತೊಟ್ಟಿಯನ್ನು ಹೊಂದಿದ್ದು ಇದರ ಬಳಕೆಯ ಪ್ರಮಾಣ ಕಡಿಮೆ ಮಾಡಿಕೊಂಡಿರುತ್ತಾರೆ. ದ್ರವ ತ್ಯಾಜ್ಯದ ವಿನ್ಯಾಸ ಹೇಗೆಂದ್ರೆ ಸ್ನಾನಕ್ಕೆ ಬಳಸಿದ ನೀರು, ಪಾತ್ರೆ ತೊಳೆದ ನೀರು ಮತ್ತು ಬಟ್ಟೆ ಒಗೆದ ತ್ಯಾಜ್ಯ ನೀರನ್ನ ಚರಂಡಿಗೆ ಬಿಡದೆ ಅವೆಲ್ಲವೂ ಮನೆಯಿಂದ ಪೈಪ್ಗಳ ಮುಖಾಂತರ 15 ಅಡಿ ಉದ್ದ, 2 ಅಡಿ ಅಗಲ ಮತ್ತು 2 ಅಡಿ ಆಳದ ಜಲ್ಲಿಕಲ್ಲು ಹಾಸಿನ ಮುಖಾಂತರ ಹರಿಯಲು ಬಿಡುತ್ತಾರೆ. ಹೀಗೆ ಉಪಯೋಗಿಸಿ ಹೊರಬಂದ ತ್ಯಾಜ್ಯ ನೀರು ಕಲ್ಲು ಹಾಸಿನೊಳಗೆ ಹಾದು ಶುದ್ಧೀಕರಣಗೊಂಡು 250 ಲೀಟರ್ ಸಾಮರ್ಥ್ಯದ ನೀರಿನ ತೊಟ್ಟಿಗೆ ತುಂಬಿಕೊಳ್ಳುತ್ತದೆ. ಜಲ್ಲಿಕಲ್ಲು ಹಾಸುವಿಗೆ ಕ್ಯಾನ ಜಾತಿಯ ಜೊಂಡನ್ನ ಬೆಳೆಸುವುದರಿಂದ ದ್ರವ ತ್ಯಾಜ್ಯದ ನೀರು ಜೊಂಡು ಬೆಳೆಯಲು ಸಹಕಾರಿಯಾಗುತ್ತದೆ ಮತ್ತು ದ್ರವ ತ್ಯಾಜ್ಯದ ನೀರು ಕಲ್ಲಿನ ಮಧ್ಯದೊಳಗೆ ನುಸುಳುವುದರಿಂದ ಅಲ್ಲಿ ಪಾಚಿ ಮತ್ತು ಸೂಕ್ಷ್ಮ ಜೀವಿಗಳು ಉತ್ಪತ್ತಿಯಾಗುವುದರ ಜೊತೆಗೆ ಜೊಂಡಿನ ಬೇರುಗಳು ಕೂಡ ತ್ಯಾಜ್ಯ ನೀರು ಶುದ್ಧೀಕರಣಗೊಳ್ಳಲು ಸಹಕಾರಿಯಾಗುತ್ತದೆ. ಕೇವಲ ಶೌಚಾಲಯಕ್ಕೆ ಬಳಸಿದ ನೀರನ್ನು ಮಾತ್ರ ಮುಖ್ಯ ಚರಂಡಿಗೆ ಹರಿದು ಬಿಡುತ್ತಾರೆ. ಆ ಶುದ್ಧೀಕರಣ ಮಾಡುವಂಥ ಒಂದು ಘಟಕಕ್ಕೆ ಒಂದು ಜೊಂಡಿನ ಹಾಸು ಅಂತ ಹೇಳ್ತೀವಿ. ಜೊಂಡಿನ ಹಾಸು, ಈ ಜೊಂಡಿನ ಹಾಸು ಏನಂದರೆ ನಮ್ಮ ಕೆರೆಗಳಲ್ಲಿ ನಾವು ನೋಡಿರ್ತೀವಿ, ಕೆರೆ ಅಂಚಲ್ಲಿ ಧಾರಾಳವಾಗಿ ಕಳೆಗಳು ಬೆಳೀತಾ ಇರುತ್ತೆ. ಎಲ್ಲಿ ಮಲಿನ ನೀರು ಬರುತ್ತೋ ಅಲ್ಲಿ ಕಳೆಗಳು ಸಹ ಹೆಚ್ಚು. ಅದು ನೀರನ್ನು ಶುದ್ಧೀಕರಿಸ್ತಾ ಇದೆ ಅಲ್ಲಿ ಕೆರೆಗಳಲ್ಲಿ. ಅದೇ ರೀತಿ ನಾವಿಲ್ಲಿ ಕಲ್ಲಿನ ಒಂದು ಹಾಸನ್ನು ಮಾಡಿ ಅದರ ಮೂಲಕ ಈ ಕಂದು ನೀರನ್ನು ಹರಿಯಲಿಕ್ಕೆ ಬಿಡ್ತೀವಿ. ಅದರಲ್ಲಿ ಸೂಕ್ಷ್ಮ ಜೀವಿಗಳು ಬಂದು ಆ ನೀರನ್ನು ಶುದ್ಧೀಕರಿಸುತ್ತವೆ. ಅಲ್ಲೇ ಅದು ಬೆಳೆದ್ಬಿಟ್ಟು ಸ್ವಲ್ಪ ಸಮಯ ಆದಮೇಲೆ ನಿರಂತರವಾಗಿ ಶುದ್ಧೀಕರಿಸುವಂಥ ಕೆಲಸ ಮಾಡ್ತಿರುತ್ತೆ. ಆ ಹಾಸಿನ ಮೇಲೆ ಬೆಳೆಯುವಂಥ ಜೊಂಡು ನೀರನ್ನು ಶುದ್ಧೀಕರಿಸೋಕ್ಕೆ ಇನ್ನೂ ಸಹಾಯ ಮಾಡುತ್ತೆ. ಅದಕ್ಕೆ ಬೇಕಾದಂಥ ಆಮ್ಲಜನಕವನ್ನು ತಗೊಂಡೋಗಿ ಅಲ್ಲಿ ವಾಸನೆ ಬರದೇ ಇದ್ದಂಗೆ ನೋಡ್ಕೊಳ್ಳೋಕ್ಕೂ ಸಹಾಯ ಮಾಡುತ್ತೆ. ಈ ರೀತಿ ಶುದ್ಧೀಕರಿಸಿ ಶೇಖರಿಸಿದ ದ್ರವ ತ್ಯಾಜ್ಯದ ನೀರನ್ನು ಸಣ್ಣ ಮೋಟರ್ನ ಸಹಾಯದಿಂದ ಪೈಪ್ನ ಮುಖಾಂತರ ತಮ್ಮ ಕೈತೋಟಕ್ಕೆ ಬಳಸುತ್ತಾರೆ. ಶುದ್ಧೀಕರಿಸಿ ಶೇಖರಿಸಿದ ದ್ರವ ತ್ಯಾಜ್ಯದ ನೀರು ಯಾವುದೇ ತರಹದ ವಾಸನೆಯಾಗಲಿ ಅಥವಾ ಆರೋಗ್ಯದ ಮೇಲೆ ಪರಿಣಾಮ ಬೀರುವುದಿಲ್ಲ. ಈ ಕಂದು ಬಣ್ಣದ ಪುನರ್ಬಳಕೆ ಎಂದಾಗ ಸಾಮಾನ್ಯವಾಗಿ ಜನರನ್ನು ಕಾಡುವ ಒಂದು ಪ್ರಶ್ನೆ ಅಂದರೆ ಮನೆಯಲ್ಲಿ ಡಿಟರ್ಜೆಂಟ್ ಇಂಥದ್ದೆಲ್ಲ ಬಳಕೆ ಮಾಡ್ತೀವಲ್ಲ, ಏನು ಆಗೋದಿಲ್ವ ಪುನರ್ಬಳಕೆ ಮಾಡೋಕ್ಕೆ ಅಂತ. ಇದೊಂದು ಭಾಳ ಒಳ್ಳೆಯ ಪ್ರಶ್ನೆ, ಇದಕ್ಕೆ ನಾವು ಉತ್ತರ ಕೊಡಲೇಬೇಕು. ಯಾಕೆಂದರೆ ನೀರಿಗೆ ತೊಂದರೆ ಆಗುತ್ತೆ ಅಂತ ಗೊತ್ತಿದ್ರೆ ನಾವು ಅದನ್ನು ಮಾಡಬಾರ್ದು. ನಾವಿವತ್ತು ಅದನ್ನೇನು ಮಾಡಬೇಕಾಗಿಲ್ಲ, ಅದು ಬೇರೆಯವ್ರ ಜವಾಬ್ದಾರಿ ಅನ್ನೋ ಒಂದು ಮನೋಭಾವ ಇರೋದ್ರಿಂದ ನಾವು ಮಾಡ್ತಾ ಇದ್ದೀವಿ. ನಾವು ಅದಕ್ಕೆ ಹೇಗೆ ಹೊಂದಾಣಿಕೆ ಮಾಡ್ಕೋಬೇಕು ಜಯ, ಯಾಕೆಂದರೆ ಇದು ನೀರಿನ ಸದ್ಬಳಕೆ ಮಾತ್ರ ಅಲ್ಲ, ಇದೊಂದು ಹಸಿರು ಜೀವನ ಶೈಲಿ ಅಂತ ಹೇಳ್ತೀವಿ. ಅದಕ್ಕೆ ಪೂರಕವಾದಂಥ ಜೀವನ ಶೈಲಿ ಸಹ ನಾವು ಅಳವಡಿಸ್ಕೋಬೇಕಾಗುತ್ತೆ. ಮುಖ್ಯವಾಗಿ ನೀರಿನ ಜೊತೆ ನಾವು ಏನೇನು ಬಳಕೆ ಮಾಡ್ತೀವೋ ಅದರಲ್ಲಿ ರಾಸಾಯನಿಕಗಳ ಇದ್ದಂಗೆ, ಜಾಸ್ತಿ ಇಲ್ಲದೇ ಇದ್ದಂಗೆ, ಸೂಕ್ಷ್ಮ ಜೀವಿಗಳಿಗೆ ತೊಂದರೆ ಇದ್ದಂಗೆ, ಮರ ಗಿಡಗಳಿಗೆ ತೊಂದರೆ ಇದ್ದಂಗೆ ಕಾಪಾಡಬೇಕಾಗುತ್ತೆ. ಸೊ ನಾವು ಡಿಟರ್ಜೆಂಟ್ನ ಬಳಕೆ, ಆ್ಯಕ್ಚುಲಿ ನಾವು ಡಿಟರ್ಜೆಂಟ್ ಯಾಕೆ ಬಂತು ಅಂದರೆ ಉಪ್ಪು ನೀರಿನಲ್ಲಿ ಬಟ್ಟೆ ಒಗಿಬೇಕು ಅಥವಾ ಕೆಲಸ ಮಾಡಬೇಕು ಅಂದರೆ ಡಿಟರ್ಜೆಂಟ್ ಬೇಕಿತ್ತು ಅಂತ ಬಂತು. ಇವತ್ತು ಅದನ್ನು ಎಲ್ಲದಕ್ಕೂ ಬಳಕೆ ಮಾಡ್ತಾ ಇದ್ದೀವಿ. ನಾವು ಅದು ಇಲ್ಲದೇ ಜೀವನ ಮಾಡೋಕ್ಕಾಗುತ್ತೆ. ಹೇಗಪ್ಪ ಅಂದರೆ ರೀಟಾ ನಟ್ ಅಂತ ನೀವು ಕೇಳಿರ್ಬೋದು, ಸೋಪ್ ನಟ್ ಅಂತ ಕರಿತೀವಿ. ಇದನ್ನು ಹಿಂದಿಂದನೂ ಶ್ಯಾಂಪೂ ಆಗಿ ಬಟ್ಟೆ ಒಗೆಯೋಕ್ಕೆ, ಸಿಲ್ಕ್ ಬಟ್ಟೆ ಒಗೆಯೋಕ್ಕೆ, ಚಿನ್ನ ಒಡೆ ತೊಳೆಯೋಕ್ಕೆಲ್ಲ ಯೂಸ್ ಮಾಡ್ತಿದ್ರು. ನಾವಿವತ್ತು ಅದನ್ನು ಬಟ್ಟೆ ತೊಳೆಯೋಕ್ಕೆ ಯೂಸ್ ಮಾಡ್ಬೋದು. ನಮ್ಮನೇಲಿ ನಾವು ಅದನ್ನೇ ಬಳಕೆ ಮಾಡ್ತೀವಿ. ಬಟ್ಟೆ ಒಗೆಯೋಕ್ಕೆ ಅದನ್ನು ಬಳಕೆ ಮಾಡೋದ್ರಿಂದ ಬಟ್ಟೆನೂ ಶುದ್ಧ, ರಾಸಾಯನಿಕ ಇಲ್ಲ, ನಮ್ಮನೆಯಿಂದ ಹೊರಗಡೆ ಬಂದಿದ್ದೂ ರಾಸಾಯನಿಕ ಮುಕ್ತವಾಗಿರುತ್ತೆ. ಮಣ್ಣಿನ ಫಲವತ್ತತೆ ಮತ್ತು ಗಿಡ ಮರಗಳ ಬೆಳವಣಿಗೆಗೆ ಹಾನಿ ಉಂಟಾಗುವುದಿಲ್ಲ. ನಾವೆಲ್ಲರೂ ಸಾಮಾನ್ಯವಾಗಿ ಕುಡಿಯಲು ಬಳಸುವ ಶುದ್ಧ ನೀರನ್ನು ಹೆಚ್ಚಾಗಿ ಗೃಹ ಬಳಕೆ ಮಾಡುವುದರಿಂದ ನೀರಿನ ಕೊರತೆ ಹೆಚ್ಚಾಗಿ ಅಂತರ್ಜಲ ಮಟ್ಟವೂ ಸಹ ಕುಸಿಯುತ್ತದೆ. ಮಳೆ ನೀರು ಶೇಖರಣೆ ಹಾಗೂ ಸಂರಕ್ಷಣೆ ಮತ್ತು ದ್ರವ ತ್ಯಾಜ್ಯ ಘಟಕವನ್ನ ವಿನ್ಯಾಸವನ್ನು ನೂತನ ಮನೆಯ ನಿರ್ಮಾಣದ ಹಂತದಲ್ಲಿ ಮಾಡಿದ್ರೆ ಕಡಿಮೆ ಖರ್ಚಿನಲ್ಲಿ ನಿರ್ಮಿಸಬಹುದು. ಗ್ರಾಮೀಣ ಪ್ರದೇಶಕ್ಕೆ ಇದು ಸೂಕ್ತನಾ? ಖಂಡಿತ ಸೂಕ್ತ. ಯಾಕೆಂದರೆ ಗ್ರಾಮೀಣ ಪ್ರದೇಶದಲ್ಲೂ ಮನೆಗಳು ಬೆಳೀತಾ ಇದೆ, ನೀರಿನ ಬಳಕೆ ಜಾಸ್ತಿ ಆಗ್ತಾ ಇದೆ, ಮತ್ತು ನೀರಿನ ಅಗತ್ಯನೂ ಜಾಸ್ತಿ ಆಗ್ತಾ ಇದೆ. ಮನೆ ಮಟ್ಟದಲ್ಲಿ ಈ ಥರ ಮಾಡಿದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಮನೆ ಸುತ್ತಮುತ್ತ ಜಾಗ ಇರುತ್ತೆ, ಒಂದು 1/2 ಎಕರೆ 1/2 ಎಕರೆಯನ್ನು ಸುಸ್ಥಿರವಾಗಿ ನಾವು ಕಾಪಾಡಲಿಕ್ಕಾಗುತ್ತೆ.
ಮನೆಯಲ್ಲಿ 6 ಜನ ಇದ್ದಾರೆ ಅಂದರೆ ಒಂದು 300 ಲೀಟರ್ ನೀರು ಪ್ರತಿದಿನ ಜನರೇಟ್ ಆಗುತ್ತೆ. ಅದನ್ನು ನಾವು ಶುದ್ಧೀಕರಿಸಿ ಪುನರ್ಬಳಕೆ ಮಾಡೋದ್ರಿಂದ ಅದನ್ನು ತುಂತುರು ನೀರಾವರಿ ಇಂಥ ಒಂದು ಮೆಥಡನ್ನು ಫಾಲೋ ಮಾಡಿದರೆ ಸಮರ್ಪಕವಾಗಿ ಬಳಕೆ ಮಾಡಿ ಒಂದು 1/4 ಎಕರೆಯಿಂದ 1/2 ಎಕರೆ ತನಕ ಸಮರ್ಪಕವಾಗಿ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ಗ್ರಾಮೀಣ ಪ್ರದೇಶದಲ್ಲಿ ಇಲ್ಲದೇ ನೀರಿನ ಒತ್ತಡ ಸಹ ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಗ್ರಾಮೀಣ ಪ್ರದೇಶವೂ ನಗರದ ಮಾರ್ಗದಲ್ಲಿಯೇ ಹೋಗುತ್ತೆ. ನಗರದ ಮಾರ್ಗ ಹೋಗಬಾರ್ದು ಅಂದರೆ ಈ ಪುನರ್ಬಳಕೆ ಒಂದು ಪ್ರಮುಖ ಹೆಜ್ಜೆ. ಗ್ರಾಮೀಣ ಪ್ರದೇಶದಲ್ಲಿ ಭಾಳ ಸಮರ್ಪಕವಾಗಿ ಮಾಡಲಿಕ್ಕಾಗುತ್ತೆ. ಜಾಗನೂ ಇತಿಮಿತಿ ಅಲ್ಲ. ಎಷ್ಟೋ ಕಡೆ ಇದನ್ನು ಮೀನುಗಾರಿಕೆ ಎಲ್ಲ ಮಾಡೋಕ್ಕಾಗುತ್ತೆ ಅನ್ನೋ ಮನೆ ಮಟ್ಟದಲ್ಲಿ ಅದಕ್ಕೂ ಸಹ ಪುನರ್ಬಳಕೆ ಮಾಡಲಿಕ್ಕಾಗುತ್ತೆ. ಸೊ ನೀರಿನ ಅಗತ್ಯ ಎಲ್ಲಿದೋ ಅಲ್ಲಿ ಎಲ್ಲ ಕಡೆ ಮಾಡೋಕ್ಕಾಗುತ್ತೆ. ನಗರಕ್ಕಿಂತ ಗ್ರಾಮೀಣ ಪ್ರದೇಶದಲ್ಲಿ ಸುಸ್ಥಿರ ಜೀವನ ಮಾಡಬೇಕು ಅಂತಿದ್ರೆ ಇದೊಂದು ಪ್ರಮುಖ ಮಾರ್ಗ. ಪರಿಸರ ಸ್ನೇಹಿ ಪ್ರೊಫೆಸರ್ UN ರವಿಕುಮಾರ್ ಅವರು ಕಂಡುಕೊಂಡಂತೆ ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಮಳೆ ನೀರು ಶೇಖರಣೆ, ಸಂಸ್ಕರಣೆ ಹಾಗೂ ಸಂರಕ್ಷಣೆ ಮತ್ತು ದ್ರವ ತ್ಯಾಜ್ಯ ವಿಲೇವಾರಿ ಘಟಕವು ನಿರ್ಮಾಣ ಮಾಡಿಕೊಂಡರೆ ನೀರಿನ ಅಭಾವವನ್ನ ಕಡಿಮೆ ಮಾಡಿ ಉತ್ತಮ ದ್ರವ ತ್ಯಾಜ್ಯ ವಿಲೇವಾರಿಯನ್ನ ಮಾಡಬಹುದು. ಪ್ರೊಫೆಸರ್ UN ರವಿಕುಮಾರ್ ಅವರ ಈ ಸಾಧನೆ ಶ್ಲಾಘನೀಯ. ಇಂತಹ ಹೆಚ್ಚು ನೂತನ ಆವಿಷ್ಕಾರಗಳನ್ನು ಮಾಡಿ ಪ್ರಪಂಚಕ್ಕೆ ಮಾದರಿಯಾಗಲಿ ಎಂದು ನಾವು ನೀವೆಲ್ಲರೂ ಆಶಿಸೋಣ.